ಚನ್ನಪಟ್ಟಣ ಉಪಚುನಾವಣಾ ಅಖಾಡ ಈಗ ರಂಗೇರ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡೋದು ಫಿಕ್ಸ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಿಪಿವೈ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೇಂದ್ರ ಸಚಿವರು ಕೊಟ್ರ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ನನ್ನನ್ನೇ ನಿಲ್ಲುವಂತೆ ಹೇಳಿದ್ದಾರೆ ಅನ್ನುವಂತ ಮಾತನ್ನ ಸಿಪಿವೈ ಹೇಳಿದ್ದಾರೆ. ಈ ಹಿಂದೆ ಮೈತ್ರಿ ಅಭ್ಯರ್ಥಿ ನಾನೇ ಅನ್ನುವಂತ ಮಾತನ್ನ ಹೇಳಿದ್ರು. ಬಿಜೆಪಿ ಜೊತೆ ಚರ್ಚಿಸಿ ಅಭ್ಯರ್ಥಿ ಫೈನಲ್ ಅನ್ನುವಂತ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಯಾರಾಗ್ತಾರೆ ಇಲ್ಲಿ ಸ್ಪರ್ಧಿ ಅನ್ನುವಂತ ಪ್ರಶ್ನೆ, ಯಾರು ನಿಲ್ತಾರೆ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಇನ್ನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿತ್ರಪಕ್ಷಗಳ ಮಧ್ಯೆ ಚರ್ಚೆ ಯಾವುದೇ ರೀತಿಯಾಗಿ ನಡೆದಿಲ್ಲ. ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರ್ತಾರೆ. ಪಕ್ಷದ ಮುಖಂಡರು ಕಾರ್ಯಕರ್ತರು ಸಿಪಿವೈ ಭೇಟಿಯಾಗಿ ಎಲ್ಲರೂ ಕೂಡ ಒಮ್ಮತದಿಂದ ಚುನಾವಣೆಯನ್ನ ಎದುರಿಸಬೇಕು. ಸಭೆಯಲ್ಲಿ ಕಾರ್ಯಕರ್ತರಿಗೆ ಕೇಂದ್ರ ಸಚಿವರು ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಸ್ಥಳೀಯ ಮುಖಂಡರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಸಭೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮೀಟಿಂಗ್ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಮನವೊಲಿಸೋದಕ್ಕೆ ಮುಂದಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ನನ್ನನ್ನೇ ನಿಲ್ಲುವಂತೆ ಹೇಳಿದ್ದಾರೆ ಅನ್ನುವಂತ ಮಾತನ್ನ ಸಿಪಿ ಯೋಗೇಶ್ವರ್ ಯಾವಾಗ ಹೇಳಿದ್ರು ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಇಲ್ಲಿ ಬಿಜೆಪಿಯಿಂದ ನಿಲ್ತಾರೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ ಮನವೊಲಿಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾದ್ರ ಅನ್ನೋ ಪ್ರಶ್ನೆ. ಸಭೆಯೊಂದನ್ನು ಕರೆದಿದ್ರು, ಮೀಟಿಂಗ್ ಅನ್ನ ಮಾಡಿದ್ರು. ಯಾರೇ ಅಭ್ಯರ್ಥಿ ಆದ್ರೂ ಮೈತ್ರಿ ಅಭ್ಯರ್ಥಿ ಆಗಿರ್ತಾರೆ, ಹಾಗಾಗಿ ಯಾರೇ ನಿಂತರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವರನ್ನ ಗೆಲ್ಲಿಸುವತ್ತ ಗಮನ ಹರಿಸಬೇಕು ಅನ್ನುವಂತ ಒಂದು ಕಿವಿ ಮಾತನ್ನ ಕೂಡ ಕುಮಾರಸ್ವಾಮಿ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ.